ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮೊದಲನೇದಾಗಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಂತೂ ಹಬ್ಬದ ವಾತಾವರಣ ಅಂತೂ ತುಂಬನೇ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆನೆ ಅಜ್ಜಿ ರಂಗೋಲಿ ಹಾಕ್ತಾಯಿದ್ರು ಅವ್ರ ಥರ ರಂಗೋಲಿ ಯಾರೂ ಹಾಕ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಎಳೆ ರಂಗೋಲಿನ ಹಾಕ್ತಾರೆ ದೊಡ್ಡ ದೊಡ್ಡದಾಗಿ ಅದನ್ನು ಅಪ್ಪು ಆರ್ ಅಂದರೆ ಅಳ್ಸೋದಕ್ಕೆಲ್ಲ ಬರ್ತಾಯಿದ್ದ ಅವ್ರನ್ನ ಓಡಿಸಿ ಓಡಿಸಿ ನನಗೆ ಸಾಕಾಯಿತು ಅಲ್ಲಿಂದ ಅಮ್ಮ ಕೂಡ ಬೆಳಗ್ಗೆನೇ ಅಪ್ ಆಗಿ ಅವರು ಕೂಡ ನೈವೇದ್ಯಕ್ಕೆ ಆಗಿರ್ಬೋದು ನಮಗೆ ಎಲ್ಲರಿಗೂ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಅವರೇ ಅಡುಗೆ ಡಿಪಾರ್ಟ್ಮೆಂಟನ್ನ ತಗೊಂಬಿಟ್ಟಿದ್ರು ಬೆಳಗ್ಗೆ ಬೆಳಗ್ಗೆ ಅವರು ಸ್ವಲ್ಪ ಸಿಹಿ ಕಡುಬು ಖಾರದ ಕಡುಬು ಅನ್ನ ಸಾರು ಬಜ್ಜಿ ವಡೆ ಎಲ್ಲನೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಯಾಕಂದರೆ ಪೂಜೆಗೆಲ್ಲ ನಾವು ರೆಡಿ ಮಾಡ್ತಾಯಿದ್ವಿ ಅವರು ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮ ಮನೇಲಿ ಎರಡೂ ಇರುತ್ತೆ ಸಿಹಿ ಕಡುಬು ನನಗಿಷ್ಟ ಖಾರದ ಕಡುಬು ಅಕ್ಕಂಗೆ ಇಷ್ಟ ಹಾಗಾಗಿ ಅಮ್ಮ ಯಾವ ಸತಿನೂ ಮಿಸ್ ಮಾಡಲ್ಲ ಎರಡೂ ಮಾಡೇ ಮಾಡ್ತಾರೆ ಸಿಹಿ ಕಡುಬು ನಾನು ಜಾಸ್ತಿ ಇಷ್ಟಪಟ್ಟು ತಿಂತೀನಿ ಖಾರದ ಕಡುಬು ಅವ್ರಿಗೆ ತುಂಬಾ ಇಷ್ಟ ಅಂದರೆ ಹಬ್ಬೆಯಲ್ಲಿ ಇಡ್ಲಿ ಇದರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರಲ್ಲ ಆ ಥರದ್ದು ಅವ್ರಿಗಿಷ್ಟ ಹಾಗಾಗಿ ಎರಡೂ ಕೂಡ ತಪ್ಪದೆ ಮಾಡ್ತಾರೆ ಹಾಗಾಗಿ ಇವತ್ತು ಕೂಡ ಫಸ್ಟು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ರೆಡಿ ಮಾಡ್ತಾಯಿದ್ರು ಅಷ್ಟೊಳಗೆ ನಾವು ಕೂಡ ಅಪ್ಪನ ರೆಡಿ ಮಾಡಿ ನಾವು ಫ್ರೆಶ್ ಅಪ್ ಆಗಿ ನಾವು ಕೂಡ ರೆಡಿಯಾಗಿ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕನೆ ಅವರು ಕೂಡ ರೆಡಿ ಆಗ್ತಾ ನಾನು ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ಹೂವನ್ನೆಲ್ಲ ಇಟ್ಟು ಅಷ್ಟು ಮೇಲೆ ಇಟ್ಟು ನಾನು ಅದನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಅಷ್ಟೊಳಗೆ ಎಲ್ಲರೂ ಸರ್ತಿ ಫ್ರೆಶ್ ಅಪ್ ಎಲ್ಲ ಹಾಕಿ ಆನಂತರ ದೇವ್ರ ಪೂಜೆ ಮಾಡೋಣ ಹೇಳಿ ರೆಡಿ ಆಗ್ತಾಯಿದ್ವು ಅದನ್ನೇ ಇದ್ದೆ ಈ ಸತಿ ಏನಾಯಿತು ಅಂದರೆ ಸತಿ ನಾನು ಸೀರೆ ತೊಗೊಂಬಂದಿದ್ದೆ ಹಬ್ಬದ ದಿವಸ ಉಟ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಳೋಣ ಎಲ್ಲ ಚೆನ್ನಾಗಿ ರೆಡಿ ಆಗೋಣ ಅಂತೇಳಿ ನಾನು ತೊಗೊಂಬಂದಿದ್ದೆ ಈ ಸತಿ ನಮ್ಮ ಅಕ್ಕ ತೊಗೊಂಬಂದಿದ್ದಾರೆ ನಾನು ಬಂದಿಲ್ಲ ಈ ಸತಿ ಈ ಥರ ಆಯಿತು ಅವರು ಸೀರೆ ಎಲ್ಲ ಬಂದಿದ್ದಾರೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹಬ್ಬ ಮಾಡೋಣ ಹೇಳಿ ಈ ಸತಿ ನಾನು ಹೊಸ ಡ್ರೆಸ್ ಮಾತ್ರ ತಗೊಂಡೋಗಿದ್ದೀನಿ ಸೀರೆ ಮರೆತು ಈ ಥರ ಆಯಿತು ಈ ವರ್ಷ ಇಟ್ಸ್ ಓಕೆ ಪರವಾಗಿಲ್ಲ ಆದರೂ ಈಗೋ ಹಬ್ಬನ ಅಂತೂ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಅಂತೇನಿಲ್ಲ ತುಂಬ ಸಿಂಪಲಾಗಿ ಆಚರಿಸಿದ್ವಿ ಅಂತಲೇ ಹೇಳ್ಬೋದು ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಅಕ್ಕ ಪೂಜೆ ಮಾಡಿದ್ರು ಆ ನಂತರ ನಾವು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಹೆಣ್ಮಕ್ಳಿಗೇನಿರುತ್ತೆ ಹೇಳಿ ಕೆಲಸ ರೆಡಿ ಆದರೆ ಸಾಕು ಫೋಟೋಸು ವೀಡಿಯೋಸು ತಗೊಳ್ಳೋದು ಇದ್ದೇ ಇರುತ್ತಲ್ಲ ಹಾಗಾಗಿ ಅಪ್ಪನು ನಾಷ್ಟ ಮಾಡಿಸಿ ನಾವು ಕೂಡ ನಾಷ್ಟ ಮಾಡಿಕೊಂಡು ಸ್ವಲ್ಪ ಬಿಸಿಲೇ ಆಗಿಬಿಟ್ಟಿತ್ತು ಸ್ವಲ್ಪ ನೆರಳಲ್ಲಿ ಹೋಗಬೇಕಾಗಿತ್ತು ಆದರೆ ಬಿಸಿಲಿತ್ತಲ್ಲ ಪರವಾಗಿಲ್ಲ ಒಂದು ರೆಡಿ ಆಗಿಬಿಟ್ಟಿದ್ದೀವಿ ಆಮೇಲೆ ಇಂಟ್ರೆಸ್ಟ್ ಇರೋಲ್ಲ ಫೋಟೋ ತಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಫೋಟೋಸು ರೀಲ್ಸು ಆಮೇಲೆ ನಾವು ಮಾಡೋದನ್ನ ನೋಡಿ ಅಪ್ಪು ಕೂಡ ಬಂದ ನಂದು ಒಂದು ತೆಗೀರಿ ಅಂದ್ಬಿಟ್ಟು ಆಮೇಲೆ ಅವನದು ಕೂಡ ಒಂದು ರೀಲ್ಸು ಅವನು ಫೋಟೋಸು ಅವೆಲ್ಲ ತೆಗೆದು ಅವನ ಖುಷಿ ಆದಮೇಲೆ ಆ ನಂತರ ನಾವು ಕೂಡ ತುಂಬ ಬಿಸಿಲಿತ್ತು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಗೊಂಡು ಬರ್ತಾ ಬಂದ್ವಿ ಅಲ್ಲಿಂದ ಇನ್ನೇನು ಮಾಡೋದು ಅಮ್ಮ ಏನು ಮಾಡೋದು ಅಂದರೆ ಕರ್ಜಿಕಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಯೆಲ್ಲ ತುರಿಸ್ತಾ ಇದ್ರು ನಾವು ಕೂಡ ಅದನ್ನೇ ಮಾತಾಡಿಕೊಂಡು ಕೂತಿದ್ವಿ ಹಬ್ಬ ಅಂದರೆ ಇಷ್ಟೇ ಮನೇಲಿ ಜಾಸ್ತಿ ಇದೆಲ್ಲ ಇಲ್ಲ ಬೆಳಗ್ಗೆ ಪೂಜೆ ಮಾಡೋದು ಹೊಟ್ಟೆ ತುಂಬ ಊಟ ಮಾಡೋದು ಅಡುಗೆ ಮಾಡಿರ್ತಾರೆ ಇಷ್ಟೇ ಹಬ್ಬ ಅದೇ ಒಂಥರ ಖುಷಿ ನಾವು ಅಲ್ಲಿ ಇರ್ತೀವಲ್ವ ಅದೇ ಒಂದು ದೊಡ್ಡ ಖುಷಿ ಆಮೇಲೆ ಇದ್ದಕ್ಕಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಗೋ ಸಂಜೆ ಆ ಏರಿಯಾದಲ್ಲಿ ಗಣೇಶನ ಕೂರಿಸ್ತಾಯಿದ್ರು ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಹಿಂಗೆ ನಾವೇನು ಕೂರಿಸಿಲ್ವಲ್ಲ ಅಂತೇಳ್ಬಿಟ್ಟು ಹೋಗಿ ಸ್ವಲ್ಪ ಹೂವನ್ನೆಲ್ಲ ಕಿತ್ಕೊಂಡ್ಬರೋಣ ಅಂತೇಳಿ ಹೋಗಿದ್ದೆ ಸೊ ಇವತ್ತು ಕೂಡ ಅಷ್ಟೇ ಸುಮಾರು ಹೂವುಗಳು ಬಿಟ್ಟಿದ್ವು ಅದನ್ನೆಲ್ಲ ಕಿತ್ಕೊಂಡು ತಿರ್ಗಾ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಾನು ಅಪ್ಪು ಅಕ್ಕ ಮೂರು ಜನನೂ ಹೊರಟಿವೆ ಅಲ್ಲಿಗೆ ಅವರು ಸಂಜೆ ಮೇಲೆ ಕೂರಿಸ್ತೀವಿ ಅಂತ ಕಂಪ್ಲೇಂಟ್ ಎಲ್ಲ ಹಚ್ಚಿದ್ರು ಯಾಕಂದರೆ ನಾಲ್ಕು ದಿವಸ ಅವರು ಕೂರಿಸ್ತಾರೆ ಆ ಊರಲ್ಲಿ ಅಂದರೆ ರಂಗೋಲಿ ಕಾಂಪಿಟೇಷನ್ನು ಹಾಡೋದು ಡ್ಯಾನ್ಸ್ ಮಾಡೋದು ಇದೆಲ್ಲ ಇತ್ತು ಕಾಂಪಿಟೇಷನ್ಸ್ ಏನು ಸ್ವಲ್ಪ ಎಲ್ಲ ಇಟ್ಟಿದ್ರು ಹಾಗಾಗಿ ಇವತ್ತು ಹಬ್ಬದ ದಿವಸ ಸಂಜೆ ಇಟ್ಟು ನಾಲ್ಕು ದಿವಸ ಆದಮೇಲೆ ವಿಸರ್ಜನೆ ಅವರು ಹೇಳಿದ್ದು ಹಾಗಾಗಿ ನಾವು ಕೂಡ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ವಿ ಸೊ ಆವಾಗ ಗಣಪತಿಗೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾವು ಕೂಡ ವೆಯ್ಟ್ ಮಾಡಿ ಆ ನಂತರ ಪೂಜೆ ಕೂಡ ಅವರು ಪುರೋಹಿತ್ರನೆಲ್ಲ ಕರೆಸಿದ್ರಲ್ಲ ಸೊ ಅವ್ರದ್ದು ಅದನ್ನು ಎಲ್ಲ ಪ್ರತಿಷ್ಠಾಪನೆಗೆ ಏನೇನು ಪೂಜೆ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ರು ನಾವು ಕೂಡ ಅಲ್ಲೇ ಕೂತ್ಕೊಂಡು ಅಲ್ಲೂ ಕೂಡ ಬಿಟ್ಟಿಲ್ಲ ಅಲ್ಲೂ ಫೋಟೋ ಎಲ್ಲ ತಗೊಂಡು ಅವನ್ನ ನನ್ನ ಮಗ ಅಂತ ಕಿತಪತಿ ಅಲ್ವಾ ಅವನ್ನ ಮೇಂಟೈನ್ ಮಾಡ್ಕೊಂಡಿದ್ವಿ ಆ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು ಏನೋ ಒಂಥರ ಒಂದು ಎಲ್ಲೋ ಇದ್ರೂ ಒಂದು ಆಶೀರ್ವಾದ ಸಿಕ್ಕಂಗೆ ಸೊ ನಾವು ಕೂಡ ಹೋಗಿ ಪಾಪುಗೆ ಇನ್ನೊಂದು ಸರ್ತಿ ಸ್ವಲ್ಪ ಮುಖಕ್ಕೆ ನೀರೆಲ್ಲ ಹೆಚ್ಚಿಸ್ಕೊಂಬರೋಣ ಅಂತೇಳಿ ಹೋಗಿದ್ವಿ ಸೊ ಅದನ್ನೆಲ್ಲ ಮಾಡಿಕೊಂಡು ದೇವ್ರ ಪ್ರಸಾದ ಹೆಂಗೋ ಟೊಮೊಟೊ ಬಾತ್ ಮತ್ತು ಕೇಸರಿ ಬಾತ್ ಮಾಡಿಸಿದ್ರು ಸೊ ಅದು ಅದನ್ನು ಕೂಡ ಈಸ್ಕೊಂಡು ಬಂದು ಅದನ್ನೆಲ್ಲ ತಿಂದ್ಕೊಂಡು ಅಮ್ಮ ಮಾಡಿದ್ದು ಎಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಇನ್ನ ನೆಕ್ಸ್ಟ್ ಡೇ ಅಕ್ಕ ಎಲ್ಲರೂ ವಾಪಸ್ ಹೋದರು ನಾನು ಕೂಡ ಮನೆಗೆ ವಾಪಸ್ ಬಂದೆ ಅಮ್ಮ ಮನೆಯಿಂದ ಇವಾಗ ಜಸ್ಟ್ ಬಂದ್ವಿ ಅವರು ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಸ್ವಾಮಿ ದೇವಸ್ಥಾನಕ್ಕೆ ನಾನಿವತ್ತು ಸ್ವಲ್ಪ ಕೆಲಸನೇ ಇದೆ ಯಾಕೆಂದರೆ ನಿನ್ನೆ ಮನೆಯಿಂದ ಎರಡು ದಿನ ನಾನು ಮನೇಲೇ ಇರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆಯಲ್ಲ ಅದು ನಾ ಮಿಷಿನ್ಗೆ ಹಾಕಿದ್ದೀನಿ ಕರೆಂಟ್ ಇವಾಗ ಜಸ್ಟ್ ಎರಡು ನಿಮಿಷಕ್ಕೆ ಇದು ಹಾಕ್ತೆ ಹಿಂಗೆ ಹೊಟೋಯ್ತು ಓಕೆ ಅದು ಬರಲಿ ಮಾಡೋಣ ಹಾಗೆ ಅದನ್ನೆಲ್ಲ ಮಾಡಿಬಿಟ್ಟು ಅಡುಗೆ ಮಾಡೋದಿದೆ ಮಾಡಬೇಕು ಆ್ಯಂಡ್ ಎಲ್ಲರೂ ಗೌರಿ ಗಣೇಶ ಹಬ್ಬ ಎಲ್ಲ ಯಾವ ಥರ ಆಚರಿಸಿದ್ವಿ ಆ್ಯಂಡ್ ಇದರಲ್ಲಿ ನಾನು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಅಂದರೆ ನಾವು ಅಲ್ಲಿಂದ ಬಂದ ಮೇಲೂ ಕೂಡ ಇದೇ ವ್ಲಾಗಲ್ಲಿ ಅಂದರೆ ಹಬ್ಬದ ದಿವಸದಿಂದ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಅಂದರೆ ಅರ್ಧ ದಿನ ಯಾವ ಥರ ಹೋಗುತ್ತೆ ಅಂತ ಕಂಟಿನ್ಯೂಷನ್ ಆಗಿರುತ್ತೆ ಇದು ಸೊ ಫುಲ್ಲು ಒಂಥರ ಸುಸ್ತು ಸುಸ್ತು ನೋಡ್ಬೋದು ರೂಮಲ್ಲಿ ಎಲ್ಲ ಹಂಗೆ ಹಾಸಿಗೆ ಎಲ್ಲ ಹಂಗೆ ಇದೆ ಅವ್ರು ಎತ್ತು ಎತ್ತಿಕ್ಕೆಲ್ಲ ಫುಲ್ ಅವ್ರ ಕೆಲಸ ಕೂಡ ಜಾಸ್ತಿ ಇತ್ತಲ್ಲ ಹಾಗಾಗಿ ಇವಾಗ ನಾನೆಲ್ಲ ಮಾಡ್ತಾಯಿದ್ದೆಲ್ಲ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಿಷಿನ್ ಕೂಡ ಬಟ್ಟೆ ಎಲ್ಲ ಹಾಕ್ತೆ ಹೀಗೆ ಮನೆಗೆ ಬಂದುಬಿಟ್ರೆ ಒಂದು ನಿಮಿಷ ಪೂರ್ಸೋತಿರಲ್ಲ ಬರೀ ಕೆಲಸನೇ ಆಗಿಬಿಡುತ್ತೆ ಆ ಥರ ಆಗಿದೆ ಸೊ ಎಲ್ಲ ಎಲ್ಲ ನೀಟಾಗಿ ಎಲ್ಲ ಎತ್ತಿಟ್ಟಿದ್ದೀನಿ ಕಸ ಗುಡಿಸ್ಬೇಕು ಇನ್ನು ಮಿಕ್ಕಿದ್ದ ಕೆಲಸ ಏನಿದೆ ಅದನ್ನು ಮಾಡ್ಕೋಬೇಕು ಹಾಗೆ ಅಡಿಗೆ ಕೂಡ ಮಾಡಬೇಕು ಹೀಗೆ ಮನೆಗೆ ಬಂದಿದ್ದ ತಕ್ಷಣ ಹೆಣ್ಮಕ್ಳಿಗೆ ಅಲ್ಲಿ ಮಾತ್ರ ಸ್ವಲ್ಪ ರೆಸ್ಟ್ ಅಷ್ಟೇ ಇಲ್ಲಿಗೆ ಬಂದಿದ್ದ ತಕ್ಷಣ ಆಟೋಮೆಟಿಕ್ಕಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಏನೇನಿದೆ ಅದೆಲ್ಲ ನೋಡಬೇಕು ಎತ್ತಿಡಬೇಕು ಮಾಡಬೇಕು ಈ ಥರ ಅಮ್ಮ ಬರಬೇಕಾದ್ರೆ ಕೈ ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಕೊಟ್ಕಳ್ಸಿದ್ರು ಅದನ್ನೆಲ್ಲ ಎತ್ತಿಟ್ಟೆ ನೀವೆಲ್ಲ ಯಾವ ಥರ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮದು ಅದು ತುಂಬ ಸಿಂಪಲ್ ಆಗಿತ್ತು ಯಾವುದೇ ರೀತಿ ಅದಂತ ಏನು ಇದ್ದಿರಲಿಲ್ಲ ಆದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಫ್ಯಾಮಿಲಿ ಪೂರ್ತಿ ಇದ್ದರೆ ಏನೋ ಒಂಥರ ಖುಷಿ ನಾವು ಅವ್ರು ಏನೇ ಒಂದು ಮಾಡಿದ್ರು ಅದು ತಿಂದ್ಕೊಂಡು ಆರಾಮಾಗಿ ನಗನಾಗೆ ತೊಗೊಳ ಹಾಕೊಂಡು ಅವ್ರು ಕಣ್ಣ ಮುಂದೆ ಇದ್ದರೆ ಅವ್ರಿಗೂ ಒಂಥರ ಅಲ್ವಾ ಅಷ್ಟೇ ತುಂಬ ಸಿಂಪಲ್ಲು ಇದನ್ನೇ ನಾವು ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾವು ಗಣೇಶ ಕೂರಿಸ್ಬೇಕು ಅಂತ ಆವತ್ತು ಅವಾಗ ಅಪ್ಪ ಇದ್ದಾಗ ಕೂರಿಸ್ತಾ ಇದ್ರು ಅವಾಗ ನಾವು ಚಿಕ್ಕವರಿದ್ದಾಗ ಅಪ್ಪ ಕೂರಿಸಿದ್ರು ಅನ್ಸುತ್ತೆ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಬಿಟ್ಬಿಟ್ಟಿದ್ರು ಸೊ ಅದಾದ್ಮೇಲೆ ನಾವು ಏನು ಕಂಟಿನ್ಯೂ ಮಾಡೋದಕ್ಕೆ ಹೋಗಿಲ್ಲ ನೋಡೋಣ ಮಗ ನನ್ನ ಮಗ ಸ್ವಲ್ಪ ದೊಡ್ಡವನಾಗಲಿ ಅವನು ಹಠ ಮಾಡ್ತಾನೆ ನಾನು ಎಲ್ಲರ ಮನೇಲಿ ಕೂರಿಸ್ತಾರೆ ನಮ್ಮ ಮನೇಲಿ ಕೂರಿಸಲಿ ಯಾಕೆ ಅಂತ ಹಠ ಮಾಡ್ತಾನೆ ಸೊ ಅವಾಗ ಅವ್ನು ಸ್ವಲ್ಪ ದೊಡ್ಡನಾಗೋವರೆಗೂ ಅದೆಲ್ಲ ಬೇಡ ಅಂತ ಯಾಕಂದರೆ ವರಮಾಲಕ್ಷ್ಮಿ ಹಬ್ಬದ ದಿವಸನೇ ತೀರ ತಲೆನೋವು ಅವನ್ನ ಇಟ್ಕೊಂಡು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಯಾಕಂದರೆ ಸ್ವಲ್ಪ ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಆಗಬೇಕು ಇವಾಗ ನಾವು ಲಕ್ಷ್ಮಿ ಕೂರಿಸ್ತೀವಿ ಿವೆ ಅಂದರೆ ಗಣೇಶನ್ ಕೂರಿಸ್ತೀವಿ ಅಂದರೆ ಅದೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆದರೆ ಮನೆಗೆ ಒಂಥರ ಚಂದ ಅಲ್ವಾ ಹಾಗಾಗಿ ಅವನ್ನ ಇಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದೇ ಒಂದು ದುಡ್ಡು ಇದು ಕೆಲಸ ಹಾಗಾಗಿ ಸತಿ ಹೆಂಗೋ ಈ ಸತಿ ಹೆಂಗೋ ಅಮ್ಮ ಇದ್ದರು ಹಾಗಾಗಿ ಹೆಂಗೋ ಆಯಿತು ನೋಡೋಣ ಗಣೇಶ ಕೂರಿಸೋದೆಲ್ಲ ಒಂದೇ ಸ್ವಲ್ಪ ಮಗು ದೊಡ್ಡದಾದ್ಮೇಲೆ ಬೇಕಾದ್ರೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಮ್ಮನೂ ಹಂಗೆ ಅಂತ ಇದ್ದರು ಕೂರಿಸು ಯಾಕೆ ಅದನ್ನು ಕೂರಿಸ್ತಿ ಅಂದಮೇಲೆ ಗೌರಿ ಗಣೇಶನಿಗೆ ಕೂರಿಸು ಒಳ್ಳೇದಲ್ವಾ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಇನ್ನೊಂದು ಎರಡು ವರ್ಷ ಒಂದು ಸ್ವಲ್ಪ ದೊಡ್ಡವನ್ನಾಗಲಿ ಆಮೇಲೆ ಕೂರಿಸೋಣ ನೋಡೋಣ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ಮಾಡ್ವಿ ಹೆಂಗೆ ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಎರಡು ದಿವಸ ಶುಕ್ರವಾರ ಹೋದ್ವಿ ಶುಕ್ರವಾರ ಶನಿವಾರ ಭಾನುವಾರ ಸೊ ಇವತ್ತು ಸೋಮವಾರ ಎಷ್ಟು ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಸೊ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಸೋಮವಾರ ಅಂದರೆ ಅಲ್ಲಿ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿ ಸಿಗೋಲ್ಲ ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಗಲ್ಲ ಹಾಗಾಗಿ ಮನೆಗೆ ಬಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿ ಇವತ್ತು ತಿರ್ಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ಅಲ್ಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಮನೆಯಿಂದ ಬಂದ ಮೇಲೆ ಅಂತೂ ತುಂಬಾ ಬೋರ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದೆರಡು ಮೂರು ದಿವಸ ಅಲ್ಲೇ ಸಮಯನ ಕಳೆದು ಇವಾಗ ಸಡನ್ನಾಗಿ ನಮ್ಮ ಮನೆಗೆ ಬಂದು ಬರೀ ಕೆಲಸನೇ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಅಂತೂ ಬೇಜಾರಾಗುತ್ತೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ದೆ ಹಾಗೆ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಇನ್ನು ಒಬ್ಬಳೇ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇನ್ನೊಂದು ವಾರ ಬಿಟ್ಟು ಕರ್ಕೊಂಬರೋಣ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀನಿ ನೋಡೋಣ ಆದರೆ ಮುಂದಿನ ವಾರ ಹೋಗಿ ಕರ್ಕೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೆ ಹಾಗೆ ಇವಾಗ ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ಲ ಅದನ್ನೆಲ್ಲ ಚಾಲ್ಸಿ ಎಲ್ಲ ಹಾರಾಕಿ ಆನಂತರ ಸಂಜೆ ಹಾಕ್ತಾ ಆಗ್ತಾ ಆಗ್ತಾ ಸ್ವಲ್ಪ ಮಳೆ ಕೂಡ ಬರೋಂಗೆ ಸ್ಟಾರ್ಟ್ ಆಗೋಯಿತು ನನಗೆ ಬಟ್ಟೆ ಬೇರೆ ಹಾರಾಕಿದ್ದೀನಿ ಮಳೆ ಜೋರಾಗಿ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂದ್ಕೋತಾ ಇದ್ದೆ ಆದರೆ ಸ್ವಲ್ಪ ಅನೀತು ಹಾಗೆ ನಿಂತು ಹೋಯಿತು ಸೊ ಇನ್ನೇನು ಮಾಡೋದು ಸಂಜೆ ಇನ್ನು ಕರೆಂಟ್ ಹೋಗಿಬಿಡುತ್ತೆ ಬೇಗನೆ ಇನ್ನು ಈ ಥರ ವೆದರ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಬೆಂಡೆಕಾಯಿ ನೋಡ್ಬೋದು ಅಮ್ಮನೆ ಬೆಳೆದಿರೋದು ಕಿತ್ಕೊಟ್ಟಿದ್ರಲ್ಲ ಅದ್ರ ಸ್ವಲ್ಪ ಪಲ್ಯ ಮಾಡಿ ಇನ್ನೊಂದು ಸ್ವಲ್ಪ ಸಾಂಬಾರ್ ಗಿಮರ್ ಏನಾದರೂ ಮಾಡೋಣ ಅಂತ ಹೇಳಿ ಅರ್ಧ ಎತ್ತಿಕ್ಬಿಟ್ಟು ಅರ್ಧನ ಬೆಂಡೆಕಾಯಿ ಗೊಜ್ಜು ಮಾಡ್ಕೋತಾ ಇದ್ದೆ ನಾನು ನಾವಿರೋದು ಇಬ್ಬರೇ ಅಲ್ವಾ ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದಕ್ಕಾಗಲ್ಲ ಆ ಟೈಮ್ ಒನ್ ಟೈಮ್ಗೆ ಏನು ಬೇಕೋ ಅದು ಅಷ್ಟೇ ಸಾಕು ನನಗೆ ಸಾಂಬಾರು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಸಾಂಬಾರು ಮಾಡಿದ್ರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದೇ ಪಲ್ಯ ಅಂದರೆ ತಿನ್ಕೊಂಬಿಡ್ಬೋದು ದೋಸೆ ಚಪಾತಿ ಏನಾದರೂ ಮಾಡಿಕೊಂಡು ಹಾಗಾಗಿ ಆ ಪಲ್ಯನೇ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ ನಾನು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಚಪಾತಿ ಮಾಡೋಣ ಅಂತ ಅಂದೆ ಆದರೆ ಅವರು ಬೇಡ ಚಪಾತಿ ನೈಟೆಲ್ಲ ಒಂದು ಸ್ವಲ್ಪ ನೀರು ಕುಡಿಯೋ ಥರ ಎಲ್ಲ ಅನಿಸುತ್ತೆ ನೈಟ್ ಹೊತ್ತು ನಾವು ಜಾಸ್ತಿ ಚಪಾತಿ ತಿಂದರೆ ಹಾಗಾಗಿ ಅವರು ದೋಸೆನೇ ಮಾಡಿಬಿಡು ಗೋಧಿ ದೋಸೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಅಂತ ಹೇಳಿದ್ರೆ ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬಾ ಹೆಲ್ತ್ಗೂ ಕೂಡ ಒಳ್ಳೇದು ಯಾಕಂದರೆ ಚಪಾತಿ ಆಲ್ಟರ್ನೇಟಿವ್ ಆಗಿ ದೋಸೆ ಈ ಥರ ಮಾಡ್ಕೊಂಡು ತಿನ್ಬೋದು ಬರೀ ನಾವು ದೋಸೆ ಮಾಡೋದ್ ಅಂದರೆ ಗೋಧಿನ ಗೋಧಿ ದೋಸೆ ಗೋಧಿ ದೋಸೆ ಥರ ಮಾಡೋದ್ಕಿಂತ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಈ ಥರ ಪ್ಯೂರಿ ಮಿಕ್ಸ್ ಮಾಡಿ ನಾವು ಕೊಡ್ಬೋದು ಮಕ್ಳಿಗೂ ಕೊಡು ಕೊಡ್ಬೋದು ನಾನು ಹೆಚ್ಚಾಗಿ ಇದನ್ನೇ ಮಾಡ್ತೀನಿ ಆಲ್ಮೋಸ್ಟ್ ನಾನು ವೀಡಿಯೋಸ್ ನೋಡೋರು ಗೊತ್ತಿರುತ್ತೆ ಗೋಧಿ ದೋಸೆ ಪಲ್ಯಗಳು ಇದನ್ನೇ ಜಾಸ್ತಿ ಮಾಡ್ತೀನಿ ರೊಟ್ಟಿ ತುಂಬ ಕಮ್ಮಿ ನಾನು ಮಾಡೋದು ರೊಟ್ಟಿ ಕೂಡ ಅಷ್ಟು ಅವರು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ರೊಟ್ಟಿ ಕೂಡ ಆದಷ್ಟು ಕಮ್ಮಿನೇ ಮಾಡೋದು ಈ ಥರ ಏನಾದರೂ ರಾಗಿ ದೋಸೆ ಗೋಧಿ ದೋಸೆ ಈ ಥರದ್ದು ಏನಾದರೂ ಮಾಡ್ಕೊಂಡು ಬಿಡ್ತೀನಿ ಸೊ ಸಿಂಪಲ್ಲಾಗಿ ಆಗಿಬಿಡುತ್ತೆ ನೈಟ್ ಊಟನೂ ಕೂಡ ಆಯಿತು ಸಿಂಪಲ್ಲಾಗಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತುಂಬ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನೆಲ್ಲ ತೊಗೊಂಬರೋಣ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲ